ಆಸ್ತಿಗಾಗಿ ಅಣ್ಣ ತಮ್ಮಂದ್ರು ಜಗಳವಾಡಿರೋದನ್ನ ನೋಡಿದ್ದೇವೆ. ಅಷ್ಟೇ ಯಾಕೆ ಮಕ್ಕಳು ಕೂಡ ಒಂದು ಚಾಕ್ಲೇಟ್ಗಾಗಿ ಕಿತ್ತಾಟ ಆಡ್ತಾರೆ. ಆದ್ರೆ ಇಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಒಂದು ಕುರ್ಚಿಗಾಗಿ ಕಿತ್ತಾಟ ನಡೆಸುತ್ತಿದ್ದಾರೆ. ಹೌದು, ಕೋಲಾರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ಥಾನಕ್ಕೆ ಇಬ್ಬರು ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಎಸ್, ಈ ಮೊದಲು ಕೋಲಾರದ ಬಿಇಒ ಆಗಿ ರಘುನಾಥ್ ರೆಡ್ಡಿ ಎಂಬುವರು ಕಾರ್ಯನಿರ್ವಹಿಸುತ್ತಿದ್ದರು. ಆದ್ರೆ ಅವರಿಗೆ ಕಳೆದ ತಿಂಗಳು ಸರ್ಕಾರ ವರ್ಗಾವಣೆ ಮಾಡಿತ್ತು. ಆದ್ರೆ ರಘುನಾಥ್ ರೆಡ್ಡಿ ವರ್ಗಾವಣೆ ತಡೆ ಹಿಡಿಯುವಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಯಥಾಸ್ಥಿತಿ ಮುಂದುವರೆಯಲು ಆರ್ಡರ್ ನೀಡಿತ್ತು. ಆದ್ರೆ ಸರ್ಕಾರ ಅಷ್ಟೊತ್ತಿಗಾಗಲೇ ನಾಗರಾಜ್ ಎಂಬುವರನ್ನು ಬಿಇಒ ಆಗಿ ನೇಮಕ ಮಾಡಿತ್ತು. ಇನ್ನು ರಘುನಾಥ್ ರೆಡ್ಡಿ ಹೈಕೋರ್ಟ್ನ ಆರ್ಡರ್ ಕಾಪಿ ತೋರಿಸಿದ್ರು ಕೂಡ ನಾಗರಾಜ್ ರವರು ಸ್ಥಾನ ಬಿಟ್ಟುಕೊಡುತ್ತಿಲ್ಲ ಎಂದು ಆರೋಪಿಸಿದ್ರು. ಆ ಬೇಸಿಸ್ ಮೇಲೆ ನಾನು ಮುಂದೆ ಮೆಚ್ಚಿದ್ದು, ಆಮೇಲೆ ಇದು ಇರುವಂತಹ ಸರ್ಕಾರಿ ಆದೇಶ, ಆ ಬೇಸಿಸ್ ಮೇಲೆ ನಾನು ಕೆ ಐ ಸಿ ಹೋಗಿದ್ದೆ. ಕೆ ಐ ಟಿನಲ್ಲಿ ಸ್ಟೇ ಕೊಟ್ಟರು, ಸ್ಟೇಟಸ್ ಕೊಟ್ಟರು ಫಸ್ಟ್. ಆಮೇಲೆ ವಾದ ವಿವಾದ ಎಲ್ಲ ತಿಂಗಳು ವಾದ ವಿವಾದ ಆದಮೇಲೆ ನನಗೆ ಇವಾಗ ಪರ್ಮನೆಂಟ್ ಆಗಿ ಒಳ್ಳೆ ಕೆಲಸ ಮಾಡಿ ಆ ಬೇಸಿಸ್ ಮೇಲೆ ಆವತ್ತು ಕೋರ್ಟ್ ಆದೇಶಕ್ಕೆ ಕಾರಣ. ಕೋರ್ಟಲ್ಲಿ ನಿಮಗೆ ಆಗಿದೆ ಸರ್, ನಿಮಗೆ ನೀವು ಚಾರ್ಜ್ ತೊಗೊಂಬೋದು ಅಂತ ಕೋರ್ಟಿಂದ ಆಗಿದೆಯಾ? ಹಾಂ, ಕೋರ್ಟಿಂದ. ಹಾಂ, ಇಲ್ಲಿ ಏನು ಹೇಳಿದ್ರೆ ಆಗಿದೆ. ಹಾಂ, ಇಲ್ಲಿ ಈಗ ಏನು ಹೇಳಿದ್ರು ಸರ್? ನನ್ನನ್ನು ನೇಮಕ ಮಾಡಿರುವುದು ಸರ್ಕಾರ, ನಮ್ಮಲ್ಲಿ ಯಾವ ಗೊಂದಲವಿಲ್ಲ. ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಎಲ್ಲಿಗೆ ವರ್ಗಾವಣೆ ಮಾಡುತ್ತಾರೋ ಅಲ್ಲಿಗೆ ನಾನು ಹೋಗುತ್ತೇನೆ. ಈ ಬಗ್ಗೆ ನನಗೆ ಯಾವುದೇ ರೀತಿಯ ಪತ್ರ ಬಂದಿಲ್ಲ. ರಘುನಾಥ್ ರೆಡ್ಡಿ ಅವರು ಕೋರ್ಟ್ನಲ್ಲಿ ಆರ್ಡರ್ ಕಾಪಿ ತಂದಿದ್ದಾರೆ. ಈ ವಿಷಯವನ್ನು ಮೇಲಾಧಿಕಾರಿಗೆ ತಿಳಿಸಿ ಅದು ಯಾವ ರೀತಿ ನಿರ್ಧಾರ ನೀಡುತ್ತದೆ ಅದರಂತೆ ನಾವು ತಲೆಬಾಗುತ್ತೇವೆ ಎಂದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕೋಲಾರದ ಬಿಇಒ ನಾಗರಾಜ್ ತಿಳಿಸಿದರು. ಗೊಂದಲ ಏನಿಲ್ಲ, ಈಗ ಕೋರ್ಟಲ್ಲಿ ಆದೇಶ ಮಾಡಿದರೆ ಅದು ಮೂಮೆಂಟ್ ಆರ್ಡರ್ ಸರ್ಕಾರದ ಕಡೆಯಿಂದ ಬರಬೇಕು. ಸರ್ಕಾರದ ಬಂದರೆ ನಾನು ಮೂಮೆಂಟ್ ಆರ್ಡರ್ ತಗೊಂಡು ನಾನು ಬೇರೆ ಪ್ಲೇಸ್ಗೆ, ಆ ಸರ್ಕಾರ ಎಲ್ಲಿ ಜಾಗ ಕೊಡುತ್ತೆ ಅಲ್ಲಿಗೆ ಹೋಗ್ತೇನೆ. ಬೆಂಗಳೂರಲ್ಲಿ ಯಾವುದನ್ನು ಪ್ಲೇಸ್ ಕೊಡಿ ಅಂತ ಹೇಳಿದ್ದಾರೆ, ಸರಿ ಸರ್ಕಾರದಿಂದ ಆದೇಶ ಬಂದ ತಕ್ಷಣ ಐ ವಿಲ್ ಗೋ. ಅಷ್ಟೇ ಇವರೇ, ನೀನು ಬೇರೆ ಗೊಂದಲ ಏನಿಲ್ಲ. ಅಲ್ಲ, ಸರ್ಕಾರ ನಮಗಿಲ್ಲಿ ಆದೇಶ ಕೊಟ್ಟಿತ್ತು, ನಾನು ಇಲ್ಲಿ ರಿಪೋರ್ಟ್ ಆಗಿದ್ದೇನೆ, ಅಷ್ಟೇನೆ ಸರ್ಕಾರ ಮಾಡಿದ್ದು. ಈಗ ಕೋರ್ಟಲ್ಲಿ ಆದೇಶ ಆಗಿದೆ ಅಂತಿದೆ, ಆಮೇಲೆ ಅದು ಮೂಮೆಂಟ್ ಆರ್ಡರ್ ಸರ್ಕಾರ ಕೊಡ್ತದೆ, ಕೊಟ್ಟರೆ ನಾನು ಬೇರೆ ಪ್ಲೇಸ್ಗೆ ಎಲ್ಲಿ ಕೊಡ್ತಾರೆ ಅಲ್ಲಿ ಹೋಗ್ತೀನಿ. ನಾನು ಅಭ್ಯಂತರ ಏನಿಲ್ಲ. ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ಆದೇಶ ಕೊಡುತ್ತೆ, ಕೋರ್ಟ್ ಆದೇಶದ ಮೇಲೆ ನಾನು ಬೇರೆ ಪ್ಲೇಸ್ ಎಲ್ಲಿ ಸರ್ಕಾರ ಕೊಡುತ್ತೋ ಅಲ್ಲಿಗೆ ಹೋಗ್ತೇನೆ ಇವರೇ. ಅಷ್ಟೇ, ರಾಜಕೀಯ ನಾಯಕರಂತೆ ಒಂದು ಕುರ್ಚಿಗಾಗಿ ಕಿತ್ತಾಡುತ್ತಿರುವ ಬಿಇಒಗಳು. ಇನ್ನು ನನಗೆ ನನ್ನ ಸ್ಥಾನ ಬಿಟ್ಟುಕೊಡುವಂತ ಪಕ್ಕದಲ್ಲೇ ಕುಳಿತುಕೊಂಡಿರುವ ರಘುನಾಥ್ ರೆಡ್ಡಿ, ಒಂದೇ ಸ್ಥಾನದಲ್ಲಿ ಇಬ್ಬರು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಬ್ಬರ ಬಗ್ಗೆ ಹಿರಿಯ ಅಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತಾರೆ ಎಂಬುದು ಕಾದು ನೋಡಬೇಕು.